ನಮಸ್ಕಾರ. ಮಧ್ಯಾಹ್ನ ಒಂದೂವರೆ ಅಂದ್ಮೇಲೆ ನಾನಂತೂ ನಿಮಗೆ ಕಂಪನಿ ಕೊಡೋಕೆ ಬಂದೇ ಬರ್ತೀನಿ. ಯಾರು ನೀನು ಸುಂದರ ಚೆಲುವೆ ಒಬ್ಬಳೆ ನಿಂತಿರುವೆ ಅಂತ ಪ್ರಶ್ನೆ ಕೇಳಬೇಡಿ. ಈ ಸುಂದರ ಚೆಲುವೆಗೆ ಇನ್ನೊಂದು ಸುಂದರ ಚೆಲುವೆ ಕಂಪನಿ ಕೊಡೋಕೆ ಬರ್ತಾಳೆ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ. ಗೊತ್ತಿರೋ ಹಾಗೆ ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ, ಅದೇ ನಮ್ಮ ಸ್ಟಾರ್ ಸವಿರುಚಿ. ಸೊ ಇವತ್ತು ನ್ಯೂಸ್ ಆಂಕರ್ ಒಬ್ರು ಬರ್ತಾ ಇದ್ದಾರೆ ಅಂತ ಹೇಳಬಹುದು. ಉಳಿದವರು ಕಂಡಂತೆ ಸಿನಿಮಾ ಅಲ್ಲಿ ಜರ್ನಲಿಸ್ಟ್ ಇದಾರಲ್ಲ, ಅವರೇ. ಅಡಿಗೆ ಭಟ್ರಂತೂ ಅಲ್ಲ, ಬಟ್ ನ್ಯೂಸ್ ಓದೋ ಶೆಟ್ರು ಅಂತ ಕರಿಬಹುದು. ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಎರಡನ್ನೂ ಸೇರಿಸಿ ಚಪ್ಪಾಳೆ ತಟ್ತಾ. ಸೊ ಪ್ಲೀಸ್ ವೆಲ್ಕಮ್ ಇವತ್ತಿನ ಅಚ್ಚು ಮೆಚ್ಚಿನ ನಮ್ಮ ಅತಿಥಿ, ನಗುಮುಖದ ನ್ಯೂಸ್ ಆಂಕರ್, ಒನ್ ಅಂಡ್ ಓನ್ಲಿ ಶೀತಲ್ ಶೆಟ್ಟಿ. ಸೊ ರೋಲ್ ರಿವರ್ಸಲ್ ಆಗಿದೆ ಶೀತಲ್. ಸಾಮಾನ್ಯವಾಗಿ ನಾನು ಆ ಕಡೆ ನಿಂತಿರ್ತೀನಿ ಗೆಸ್ಟ್ ಆಗಿ, ಅಂಡ್ ಐ ವಿ ಲೈಕ್ ಹೇಳಿ ಶೀತಲ್ ಅಂತ. ಸೊ ಇವತ್ತು ಉಲ್ಟಾ ಕೇಸ್ ಆಗಿದೆ. ಯಾವಾಗ್ಲೂ ನಾನ್ ಮಾಡ್ತಾ ಇದ್ದೆ ಆಕ್ಚುಲಿ. ಯಸ್, ನನ್ನ ಪ್ರೋಗ್ರಾಮ್ ಅಲ್ಲಿ ನೀವು ಗೆಸ್ಟ್ ಆಗಿ ಕೂತ್ಕೊಳ್ತಾ ಇದ್ರಿ ಇಷ್ಟು ದಿವಸ, ಬಟ್ ಇವತ್ತು ಓಕೆ ನೋಡೋಣ. ಏನೋ ಒಂಥರ ಡಿಫ್ರೆಂಟ್ ಆಗಿರುತ್ತೆ, ಮಜವಾಗಿರುತ್ತೆ. ಅದು ನಿಮಗೂ ಅಡಿಗೆಗೂ ಬಹಳ ದೂರ ಅಂತ ಕೇಳ್ಪಟ್ಟಿದ್ದೀನಿ. ಹೆಂಗ್ ಹೇಳ್ತೀರಾ ನೀವು? ಬನ್ನಿ ಒಂದ್ಸಲ, ನಾನು ತೋರಿಸ್ತೀನಿ ನನ್ನ ಕೈ ರುಚಿ. ಸೊ ಇವತ್ತು ಯಾರ ಕೈ ರುಚಿ ಟೇಸ್ಟ್ ಮಾಡಕ್ ಸಿಗುತ್ತೆ ನಮ್ಗೆ? ಸ್ಟಾರ್ಸ್ ಅಭಿರುಚಿ ಅಂದಾಗ ಯೂಶ್ವಲಿ ಎಲ್ಲರೂ ಅಮ್ಮನ ಕರ್ಕೊಂಡ್ ಬರೋದು ಪ್ರಿಫರ್ ಮಾಡ್ತಾರೆ, ಬಟ್ ನಾನು ಫಾರ್ ಅ ಚೇಂಜ್ ನನ್ನ ತಮ್ಮನ್ನ ಕರ್ಕೊಂಡ್ ಬರ್ತಾ ಇದೀನಿ, ಯಾಕೆಂದ್ರೆ ಚೆನ್ನಾಗಿ ಅಡುಗೆ ಮಾಡ್ತಾನೆ. ಇಲ್ಲಿ ಎಲ್ಲ ರೋಲ್ ರಿವರ್ಸಲ್ ಆಗಿದೆ. ನೀವು ಬರೀ ನಾಲ್ಗೆ ಕೆಲಸ ಕೊಡ್ತೀರಾ, ನಿಮ್ ತಮ್ಮ ಇವಾಗ ಕೈಗೂ ಕೆಲಸ ಕೊಟ್ಟು ಅಡುಗೆನೂ ಮಾಡ್ಕೊಡ್ತಾ ಇದಾರೆ. ಎಕ್ಸಾಕ್ಟ್ಲಿ, ಅಮೇಜಿಂಗ್. ಸೊ ಲೆಟ್ಸ್ ನಾಟ್ ವೇಸ್ಟ್ ಎನಿ ಟೈಮ್. ನಿಮ್ ತಮ್ಮನ ಹೆಸರೇನು? ಶೌರ್ಯ ಶೆಟ್ಟಿ. ಶೌರ್ಯ ಶೆಟ್ಟಿನ ವೆಲ್ಕಮ್ ಮಾಡೋಣ ನಮ್ ಜೊತೆಗೆ ಸ್ಟಾರ್ಸ್ ಅಭಿರುಚಿಯಲ್ಲಿ. ಶೌರ್ಯ ಶೆಟ್ಟಿ, ಏನಂತ ಕರೀತೀರಾ ನೀವು ಶೀತಲ್ನ? ಅಕ್ಕ ಅಂತ. ಹೌ ಸ್ವೀಟ್, ಅಕ್ಕ ಅಂತಾನೆ ನಾ ಬಾಯಿ ತುಂಬ ಅಕ್ಕ 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 ಅಂತಿರ್ತಾನೆ. ಸೋ ಕ್ಯೂಟ್. ಸೊ ಶೌರ್ಯ, ಇವತ್ತು ಅಕ್ಕಗೋಸ್ಕರ ಏನ್ ಸ್ಪೆಷಲ್ ಆಗಿ ಮಾಡ್ಕೊಡ್ತಾ ಇದೀಯಾ? ಪೆಪ್ಪರ್ ಚಿಕನ್ ಅಂತ, ಹಾಟ್ ಅಂಡ್ ಸ್ಪೈಸಿ ಪೆಪ್ಪರ್ ಚಿಕನ್. ಯಾಕೆ ಅಂದ್ರೆ ಯೂಶ್ವಲಿ ನಮ್ಗೆ, ನಾವ್ ನಾನ್ ವೆಜಿಟೇರಿಯನ್ಸ್ ಆಗಿರೋದ್ರಿಂದ ಏನಾದ್ರೂ ಸ್ಪೆಷಲ್ ಒಕೇಶನ್ಸ್ ಅಥವಾ ಏನೋ ಖುಷಿ ಆದ್ರೂ ಅಷ್ಟೇ, ಇಲ್ಲ ಬೇಜಾರಾಯ್ತು ಅಂದ್ರೂ ನಾವು ಚಿಕನ್ ಮಾಡೋದು ನಮ್ಮ ಅಭ್ಯಾಸ. ಹೇಳ್ತಾ ಇದ್ದೆ ನಿಮ್ಗೆ ಅಲ್ಲಿ. ಸೊ ಖುಷಿಯಾದ್ರೇನು ಚಿಕನ್, ದುಃಖ ಆದ್ರೇನು ಚಿಕನ್, ಮಧ್ಯರಾತ್ರಿ ಎಬ್ಸಿದ್ರೇನು ಚಿಕನ್, ಅಷ್ಟಿಷ್ಟ ಶೀತಲ್ಗೆ ಚಿಕನ್. ಹೌದು, ಶೀತಲ್ ಫೇವ್ರೆಟ್ ಪೆಪ್ಪರ್ ಚಿಕನ್ ಮಾಡಕ್ಕೆ ಏನೇನೆಲ್ಲ ಬೇಕು ಅಂತ ಒನ್ ರೌಂಡ್ ಇಂಗ್ರೀಡಿಯಂಟ್ಸ್ ಇಂಟ್ರೊಡಕ್ಷನ್ ಮಾಡ್ಕೊಳ್ಳ ಬನ್ನಿ. ಟೊಮೆಟೊ, ಕಾಳುಮೆಣಸು, ಕಾಳುಮೆಣಸ್ ಪುಡಿ, ಆಮೇಲೆ ಚಿಲ್ಲಿ, ಹಸಿಮೆಣಸು, ಧನಿಯಾ ಪೌಡರು, ಕೊತ್ತಂಬರಿ ಸೊಪ್ಪು, ಲೆಮನ್ನು, ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಕೊತ್ತಂಬರಿ ಜೀರಿಗೆ ಪೌಡರು, ಆಮೇಲೆ ಅರಶಿನ ಪುಡಿ, ಮೆಣಸಿನ ಪುಡಿ, ಆಮೇಲೆ ಬೆಳ್ಳುಳ್ಳಿ, ನೀರುಳ್ಳಿ, ಕರಿಬೇವು, ಚಿಕನ್. ಬೋನ್ಲೆಸ್ ಟ್ರೈ ಮಾಡ್ಬೋದು, ವಿತ್ ಬೋನ್ ತಗೊಂಡಿದೀವಿ ನಾವು ಇವತ್ತು. ಇದು ಉಪ್ಪು ರುಚಿಗೆ ತಕ್ಕಷ್ಟು, ಕೊಬ್ಬರಿ. ಪರ್ಫೆಕ್ಟ್. ಸೊ ಇಷ್ಟು ಇಂಗ್ರೀಡಿಯಂಟ್ಸ್ ನ ಯೂಸ್ ಮಾಡ್ತೀವಿ ಇವತ್ತು. ಹಾ, ಇಷ್ಟು ಯೂಸ್ ಮಾಡ್ತೀವಿ. ಪೆಪ್ಪರ್ ಚಿಕನ್ ಮಾಡಕ್ಕೆ ಏನೇನೆಲ್ಲ ಬೇಕು ಅಂತ ಗೊತ್ತಾಯ್ತು, ಬಟ್ ಫಸ್ಟ್ ಏನ್ ಮಾಡ್ಬೇಕು? ಫಸ್ಟ್ ಚಿಕನ್ ನ ಒಂದು ಬೌಲ್ ಅಲ್ಲಿ ಹಾಕೊಳ್ಳಿ. ಓಕೆ, ಕ್ಲೀನ್ ಮಾಡಿ ವಾಶ್ ಮಾಡಿ ಚಿಕನ್ ನ ಒಂದು ಬೌಲ್ ಅಲ್ಲಿ ಹಾಕೊಳ್ಳೋಣ. ಆಮೇಲೆ ಚಿಲ್ಲಿ ಪೌಡರ್ ಸ್ವಲ್ಪ. ಓಕೆ, ಸೊ ಮ್ಯಾರಿನೇಟ್ ಮಾಡ್ಕೋಬೇಕು ಫಸ್ಟ್ ಚಿಕನ್ ನ. ಓಕೆ, ಎಷ್ಟು? ಒಂದು ಟೀಸ್ಪೂನ್ ಚಿಲ್ಲಿ ಪೌಡರ್ ಸಾಕ? ಹಾಫ್ ಟೀಸ್ಪೂನ್ ಅಷ್ಟೇ. ಹಾಫ್ ಟೀಸ್ಪೂನ್ ಚಿಲ್ಲಿ ಪೌಡರ್. ಓಕೆ, ಅರ್ಧ ಟೀಸ್ಪೂನ್ ಜೀರಿಗೆ ಪೌಡರ್, ಅರ್ಧ ಟೀಸ್ಪೂನ್ ಜೀರಿಗೆ ಪೌಡರು, ಆಮೇಲೆ ಟರ್ಮರಿಕ್ ಪೌಡರು. ಓಕೆ, ಸುಮ್ಮನೆ ಹೆಸರಿಗೆ ಸೂಪರ್. ಆಮೇಲೆ ಲೆಮನ್ನು ಸ್ವಲ್ಪ, ಇನ್ನೊಂದರ್ಧ. ಹುಳಿ ಜಾಸ್ತಿ ಇಷ್ಟನ ನಿಮಗೆ? ಅದಕ್ಕೆ ಸರಿ, ಚಿಕನಿಗೆ ಹುಳಿ ಬಿದ್ದರೆ ಇನ್ನೂ ಚೆನ್ನಾಗಿ ಅನಿಸುತ್ತದೆ, ಚಿಕನ್ ಸ್ಮೂತ್ ಸ್ಮೂತ್ ಆಗಿರ್ತದೆ. ನನಗೆ ಆ್ಯಕ್ಚುಲಿ ಬಾಯಿ ನೀರು ಬರ್ತದೆ ಹಂಗೆ ನಿಂಬೆ ಹಣ್ಣನ್ನು ತಿನ್ನಕ್ಕೆ. ಹೌದಾ? ನಂಗೆ ತುಂಬ ಇಷ್ಟ. ಧನಿಯಾ ಪೌಡರ್ ಹಾಕಿ ಇವಾಗ ಇದನ್ನ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡ್ಬೇಕು. ಓಕೆ, ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿ. ನಾ ಹೆಲ್ಪ್ ಮಾಡ್ಲಾ? ನಾ ಹೆಲ್ಪ್ ಮಾಡ್ಲಾ? ಪಾಪ, ಟೂ ಪೀಪಲ್ ವಾಂಟಿಂಗ್ ಟು ಹೆಲ್ಪ್ ಶೌರ್ಯ. ಸೊ ಶೌರ್ಯ, ನಿಮಗೆ ಯಾರು ಹೇಳ್ಕೊಟ್ರು ಇದು ಮಾಡೋದು? ಇದನ್ನ ಮಮ್ಮಿ.
ಮಮ್ಮಿಯಿಂದ ಶೌರ್ಯನೇ ಕಲ್ತಿದ್ದಾರೆ. ನೀವು ಕಲ್ತಿಲ್ಲ ನೋಡಿ, ನಾನು ಕಲ್ತಿದ್ದೀನಿ. ನನಗೂ ಚಿಕನ್ ಚೆನ್ನಾಗಿ ಮಾಡಕ್ ಬರಲ್ಲ. ಮಾಡ್ತೀರಾ? ನನ್ನ ಬರೀ ತಿಂತೀರಾ ಅನ್ಕೊಂಡೆ. ಇದಕ್ಕೆ ಸ್ವಲ್ಪ ಸಾಲ್ಟ್ ಇವಾಗ್ಲೇ ಹಾಕೊಂಡ್ಬಿಡೋಣ, ಸೊ ದಟ್ ಮ್ಯಾರಿನೇಟ್ ಆದಾಗ ಚಿಕನ್ ಚೆನ್ನಾಗಿ ಉಪ್ಪನ್ನ ಹೀರ್ಕೊಳ್ಳುತ್ತೆ ಅಲಾಂಗ್ ವಿತ್ ಆಲ್ ದ ಮಸಾಲಾಸ್. ಬಟ್ ಸಮೂ ನೀವಿಬ್ರು ಜಾಸ್ತಿ ದಿನಗಳು ಜೊತೆ ಕಳೆಯಕ್ಕೆ ಆಗ್ಲಿಲ್ಲ ಅಲ್ಲ, ಬಿಕಾಸ್ ಯು ಆರ್ ಇನ್ ದ ಹಾಸ್ಟೆಲ್. ನನ್ನ ಚೈಲ್ಡ್ಹುಡ್ ಡೇಸ್ ಇವನ್ ಜೊತೆ ಅಷ್ಟು ಇರ್ಲಿಲ್ಲ ನಾವು, ಬಟ್ ಇವಾಗ ಆಲ್ಮೋಸ್ಟ್ ನಾವೇ. ಆಹಾ, ಸೊ ಇವಾಗ ಬಾಂಡಿಂಗ್ ಮಾಡ್ಕೊಳ್ತಾ ಇದೀರಾ. ಅವಾಗೆಲ್ಲ ಆದ್ರೆ ಮಿಸ್ ಮಾಡ್ಕೊಳ್ಳಿಲ್ವಾ ಈ ಮಸಾಲ ಆಡ್ ಮಾಡೋತರ ತಮ್ಮನ ಜೊತೆ ಜಗಳ ಆಡೋದು, ಗಲಾಟೆ ಮಾಡೋದು ಅದೆಲ್ಲ? ಅಂದ್ರೆ ಅವ್ನು ನನ್ಕಿಂತ ಸ್ವಲ್ಪ ಜಾಸ್ತಿನೇ ಏಜ್ ಗ್ಯಾಪ್, ನಾವಿಬ್ರು ತುಂಬಾ ಚಿಕ್ಕವನು ಅವನು. ಸೊ ಜಗಳ ಗಲಾಟೆ ಮಾಡೋ ಅಷ್ಟು ಇದಿಲ್ಲ ನಮ್ಗೆ. ಪ್ರೀತಿಯ ಅಕ್ಕ ನೀವು? ಪ್ರೀತಿಯ ಅಕ್ಕ. ಸೊ ಈ ಚಿಕನ್ ಮ್ಯಾರಿನೇಟ್ ಆಗಕ್ಕೆ ರೆಡಿ ಆಗಿದೆ, ಇದನ್ನ ಸೈಡ್ ಅಲ್ಲಿ ಇಟ್ಬಿಡೋಣ. ಮುಂದೆ ಇವಾಗ ನೆಕ್ಸ್ಟ್ ಏನ್ ಮಾಡಬೇಕು? ಪ್ಯಾನ್ ಅಲ್ಲಿ ಆಯಿಲ್ ಹಾಕಿ. ಓಕೆ, ಅದಕ್ಕೆ ಸ್ವಲ್ಪ ನಮ್ಮ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಆಯ್ತು ಆಯ್ತು ಆಯ್ತು. ಎಷ್ಟು ಎಣ್ಣೆ ಹಾಕ್ಬೇಕು? ಸ್ವಲ್ಪ, 3 tablespoons. 3 tablespoons ಎಣ್ಣೆ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪು. ಸೂಪರ್. ಕರಿಬೇವಿನ ಸೊಪ್ಪನ್ನ ಹಾಕಿ ಒಂದ್ ರೌಂಡ್. ಹೌದು, ಸೊ ಫಸ್ಟ್ ಎಣ್ಣೆ ಕಾದಿದ ತಕ್ಷಣ ಕರಿಬೇವ ಹಾಕಿ, ಆಮೇಲೆ ನೆಕ್ಸ್ಟ್ ಈರುಳ್ಳಿ. ಈರುಳ್ಳಿ ಒಂದು ಚಿಕ್ಕ ಬಟ್ಲು ಈರುಳ್ಳಿ. ಇದೆಷ್ಟು? ಒಂದ್ ಈರುಳ್ಳಿ ತಗೊಂಡಿದ್ದೀರಾ? ಹಾ, ಒಂದ್ ಈರುಳ್ಳಿ. ಒಂದ್ ಈರುಳ್ಳಿ ಹಾಕಿ ಅದು ಬ್ರೌನಿಶ್ ಆಗ್ಬೇಕು ಅಲ್ಲಿ ತನಕ. ಫ್ರೈ ಮಾಡ್ತಾ ಇರ್ಬೇಕು, ಗೋಲ್ಡನ್ ಬ್ರೌನ್ ಆಗ ತನಕ. ಯಾವಾಗಾದ್ರೂ ನನಗೆ ಯೂಶಲಿ ನಾನು ಆಫೀಸಿಂದ ಬರೋವಾಗ ಅಥವಾ ನಾನು ಇಲ್ಲಿಂದ ಎಲ್ಲಾದರೂ ಹೋಗಿ ವಾಪಸ್ ಬರೋದಕ್ಕೆ ಲೇಟ್ ಆದರೆ ಇವ್ನು ಮಾಡಿಟ್ಟಿರ್ತಾನೆ ಪುಳಿಯೋಗರೆ, ಚಿತ್ರಾನ್ನ. ಪಾಪ ಅವನಿಗೆ ಹಸಿವಾಗುತ್ತೆ, ಏನಾದರೂ ಒಂದು ಬೇಕಲ್ಲ ಹೊಟ್ಟೆಗೆ, ಅದಕ್ಕೆ ಅವ್ನು ಮಾಡಿಟ್ಟಿರ್ತಾನೆ, ಚೆನ್ನಾಗಿರುತ್ತೆ. ಸೊ ಬೇಸಿಕಲಿ ನೀವು ಬಂದು ಕಬಳಾಯಿಸ್ತೀರ ಅಷ್ಟೇ. ಎಕ್ಸಾಕ್ಟ್ಲಿ, ರೋಲ್ ರಿವರ್ಸಲ್ ಇನ್ ಎವ್ರಿ ಸೆನ್ಸ್ ಆಫ್ ದ ವೇ. ಆಯಿತು, ಗೋಲ್ಡನ್ ಬ್ರೌನ್ ಆಯಿತು. ಟೊಮ್ಯಾಟೊ. ಓಕೆ, ನೆಕ್ಸ್ಟು ಹಸಿಮೆಣಸು. ಸೊ ಈರುಳ್ಳಿ ಆದ್ಮೇಲೆ ಟೊಮ್ಯಾಟೊ ಹಾಕ್ಬೇಕು, ಟೊಮ್ಯಾಟೊ ಆದ್ಮೇಲೆ ಹಸಿಮೆಣಸು. ಎಷ್ಟು ಖಾರ ಬೇಕು? ಎಷ್ಟು ಖಾರ ಬೇಕು ಅಷ್ಟು ಖಾರ. ಇದು ಖಾರ ಆ್ಯಡ್ ಮಾಡೋ ಥರ ನಿಮ್ಮ ಲೈಫಲ್ಲಿ ನಾನು ಸ್ವಲ್ಪ ಖಾರ ಆ್ಯಡ್ ಮಾಡ್ಬೋದು, ಯಾಕಂದರೆ ನೀವು ನ್ಯೂಸ್ ಆ್ಯಂಕರ್ ಆಗಿ ಸುಳ್ಳು ಹೇಳಿದ್ದೀರಾ, ಇದು ನ್ಯಾಯನ? ಏನು ಸುಳ್ಳು? ಏನ್ ಇಬ್ರು ಜಗಳಾನೇ ಆಡಿಲ್ಲ ಅಂತೆಲ್ಲ ಹೇಳ್ತಾ ಇದೀರಾ, ಬಟ್ ಒದೇ ತಿಂದ್ರ ಕತೆ ಎಲ್ಲ ನಮಗ್ ಗೊತ್ತಾಗಿದೆ. ಯಾಕಪ್ಪ? ಸೊ ಇದೇ ಹತ್ರ ಏನೋ ಕತೆ. ಅಷ್ಟು ದೂರ ಹಾಸ್ಟೆಲ್ ಅಲ್ಲಿ ಇದ್ರೇನು ಶೀತಲ್ ಸ್ಟೇಕನ್ ದ ಟೈಮ್ ಟು ಡು ಡಿಶುಮ್ ಡಿಶುಮ್. ಏನ್ ಕತೆ ಅದು ಶೌರ್ಯ? ಕತೆನಾ? ಎಷ್ಟು ಸತಿ ಅಲ್ಲ ವ್ಯತೆ, ನನ್ ವ್ಯತೆ. ಎಷ್ಟು ಸತಿ ಡಿಶುಮ್ ಡಿಶುಮ್ ಆಗಿದೆ ಅಂತ? ತುಂಬಾ ಸತಿ ಆಗಿದೆ. ಹೌದಾ? ತುಂಬಾ ಸತಿ ಹೊಡೆದಿದ್ದಾಳೆ ನನಗೆ, ತುಂಬಾ ಸತಿ. ನೀವು ಅವರ ಕೈ ರುಚಿನ ನೋಡಿದ್ದೀರಾ? ನೋಡಿ ನೋಡಿ, ಈ ತರ ಅಲ್ಲಿ ಈ ತರ ನೋಡಿದ್ದೀನಿ ಆ ತರ. ಸೊ ಹೇಳಿ ಹೇಳಿ, ನೋಡ್ತೀಯ ಬಾ ಮನೆಗೆ. ರೌಡಿ ರಂಗಮ್ಮ. ಸೊ ಓಕೆ ಓಕೆ, ಟೆಲ್ ಮೀ ಇನ್ ಡೀಟೇಲ್. ಏನಿಲ್ಲ, ಅಮ್ಮ ಹೊಡಿಯಲ್ಲ ನನಗೆ. ನೆಕ್ಸ್ಟ್ ಏನ್ ಹಾಕದಂದೆ? ನೆಕ್ಸ್ಟ್ ನಿಲ್ಲು, ಒಂದ್ ನಿಮಿಷ ವೇಟ್ ಮಾಡಿ. ನೆಕ್ಸ್ಟ್ ಏನ್? ನೀವು ಫ್ರೈ ಮಾಡಿ, ನಮ್ಗೆ ಕತೆ ಬೇಕು. ಫ್ರೈ ಮಾಡ್ತಾರೆ ನೀವು? ಅಮ್ಮ ಹೊಡಿಯಲ್ಲ. ಅಮ್ಮ ಹೊಡಿಯಕ್ ಬಂದ್ರೆ ಇವ್ರು ತಪ್ಪಿಸ್ತಾರೆ. ಬೇಡ 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 ಅಮ್ಮ ಹೊಡಿಬೇಡ, ಪಾಪ ಒಳ್ಳೆ ಹುಡುಗ. ಇವ್ಳು ಹೊಡಿತಾಳೆ, ಇವ್ಳು ಸರಿಯಾಗಿ ಹೊಡಿತಾಳೆ ನನಗೆ, ನಾನೇನಾದ್ರೂ ಮಾಡಿದ್ರೆ. ಆದ್ರೆ ಅಮ್ಮಂಗೆ ಹೊಡಿಯಕ್ ಬಿಡಲ್ಲ, ಸಪೋರ್ಟ್ ಮಾಡ್ತಾಳೆ, ಹೊಡಿತಾಳೆ. ಯಾವಾಗ್ಲೂ ಹೊಡೆದಿದ್ದೀನಿ ನಾನು. ಅದು ಎಲ್ಲಿ ಜಾಸ್ತಿ ಪ್ರೀತಿ ಇರುತ್ತೋ ಅಲ್ಲೇ ಜಾಸ್ತಿ ಅದು ಹೊರಗೆ ಬರ್ತಾ ಇರುತ್ತೆ. ಇದು ಹೆಂಗೆ ಅಂದ್ರೆ, ನಿಮ್ ಫೇವ್ರೆಟ್ ಡಿಶ್ ಇದೆಯಲ್ಲ ಪೆಪ್ಪರ್ ಚಿಕನ್, ಚಿಲ್ಲಿ ಚಿಕನ್, ಆ ತರ ಯಾರನ್ನೂ ತಿನ್ನಕ್ ಬಿಡಲ್ಲ. ಒಬ್ರು ನೀವೇ ಒಬ್ರೇ ಕಬಳಾಯಿಸಲು ಇಷ್ಟಪಡ್ತೀರಾ, ಆತರ ಪಾಪ ತಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತೀರಾ. ಯಾರು ಬೈಬಾರ್ದು, ನೀವ್ ಮಾತ್ರ ಬೈಬೋದು ಅಲ್ವಾ? ಸರಿ, ಇವಾಗ ಮುಂದೆ ಏನ್ ಮಾಡ್ಬೇಕು? ಮುಂದೆ ಕಲರ್ ಅಂತೂ ಅದ್ಭುತವಾಗಿ ಬಂದಿದೆ, ಸೂಪರ್ ಆಗಿ ಕಾಣಿಸ್ತಾ ಇದೆ. ಸೊ ನೆಕ್ಸ್ಟ್ ಇವಾಗ ಏನ್ ಹಾಕೋಣ? ನೆಕ್ಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಒಂದ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್. 2 spoons. 2 spoons ಜಿಂಜರ್ ಗಾರ್ಲಿಕ್ ಪೇಸ್ಟ್. ಓಕೆ, ಆಕ್ಚುಲಿ ಇನ್ನೊಂದು ಸ್ಪೂನು ಹಾಕ್ಬೋದು. ಹಾಕ್ಲಾ? ಎಕ್ಸ್ಟ್ರಾ ಖಾರ, ಎಕ್ಸ್ಟ್ರಾ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ನಮ್ಮ ಶೀತಲ್ಗೆ ಎಕ್ಸ್ಟ್ರಾ ಇಷ್ಟ. ಎಕ್ಸ್ಟ್ರಾ ಅಷ್ಟೇನಾ? ಆಯ್ತಾ, ಮುಂದೆ ಇವಾಗ ಚಿಕನ್ ಹಾಕೋಣವಾ? ಚಿಕನ್ ಹಾಕೋಣ. ಚಾಲೋ.
ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ ಚಿಕನ್. ಎಷ್ಟೊತ್ತು ಇಡಬೇಕು ಚಿಕನ್ ಮ್ಯಾರಿನೇಟ್ ಆಗಕ್ಕೆ? ಆಲ್ಮೋಸ್ಟ್ 20-25 ಮಿನಿಟ್ಸ್. 20 ನಿಮಿಷ. ಇವಾಗ ಮೇನ್ ಇಂಗ್ರೀಡಿಯಂಟ್ ಪೆಪ್ಪರ್. ಪೆಪ್ಪರ್ ಪೌಡರ್. ಓಕೆ, ಪೆಪ್ಪರ್ ಇರುತ್ತೆ, ಆದ್ರೆ ಪೆಪ್ಪರ್ ನ ಪೌಡರ್ ಮಾಡ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದೀವಿ. ವೆರಿ ನೈಸ್. ಓಕೆ, ಪೆಪ್ಪರ್ ಪೌಡರ್ ನ ಒಂದು, ಎರಡು. ಹೆಸರಕ್ಕೆ ಪೆಪ್ಪರ್ ಚಿಕನ್, ಆದ್ರೆ ಬಿದ್ದಿದ್ದು ಓನ್ಲಿ 2 ಸ್ಪೂನ್ಸ್ ಪಾಪ. ಅದು ಟೀ ಸ್ಪೂನ್ಸ್ ಅಲ್ಲ, ಫಸ್ಟ್ ಗೆ ಚಿಲ್ಲಿ ಎಲ್ಲ ಹಾಕಿದೀವಲ್ಲ, ತುಂಬಾ ಖಾರ, ತುಂಬಾ ಖಾರ ಆಗಿದೆ. ಓಕೆ, ಹೌ. ಸೋ ಈ ಪೆಪ್ಪರ್ ಚಿಕನ್ ನ ಚೆನ್ನಾಗಿ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ ಇಡಬೇಕಾ? ಎಸ್. ಬ್ಯಾಡ್ ಶ್ರುತಿ, ಯುವರ್ ಆಲ್ಸೋ ಬ್ರಿಲಿಯಂಟ್ ಕುಕ್ ನೋಡಿ, ಎಷ್ಟು ಪರ್ಫೆಕ್ಟ್ ಆಗಿ ಮುಂದೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ ಅಲ್ವಾ? ಬಟ್ ಇಲ್ಲಿ ಬಾಕಿ ಇರೋ ಇಂಗ್ರೀಡಿಯಂಟ್ಸ್ ಎಲ್ಲ ಯಾವಾಗ ಒಳಗೆ ಹೋಗುತ್ತೆ ಅಂತ ಗೊತ್ತಾಗ್ತದ. ಓಕೆ, ಸೋ ಕ್ಲೋಸ್ ಮಾಡೋಣ. ಕ್ಲೋಸ್ ಮಾಡೋಣ. ಪೆಪ್ಪರ್ ಚಿಕನ್ ಆಗಕ್ಕೆ ಇನ್ನೊಂದು ಸ್ವಲ್ಪ ಟೈಮ್ ತಗೊಳತ್ತೆ. ಇದನ್ನ ನಮ್ಮ ಶೀತಲ್ ಹಂಚ್ತಾರೋ ಇಲ್ವೋ ನನಗೆ ಗೊತ್ತಿಲ್ಲ, ಡೌಟ್ಫುಲ್ ಆಗಿದೆ. ಬಿಕಾಸ್ ತುಂಬಾ ಪೊಸೆಸಿವ್ ಆಗಿ ಅದ್ರ ಪಕ್ಕನೇ ನಿಂತಿದ್ದಾರೆ. ಬಟ್ ಶೀತಲ್ಗೆ ಒಂದು ಹೆಸರಿದೆ, ದಾನ ಶೂರ ಕರುಣ ಅಂತ. ಸಿಕ್ ಸಿಕ್ಕವ್ರಿಗೆಲ್ಲ ದುಡ್ಡು ಹಂಚ್ತೀರಂತೆ. ಅಫ್ಕೋರ್ಸ್ ಅದು ಹೆಂಗ್ ಬಂತು ದುಡ್ಡು ಅಂತ ನೀವು ಕೇಳ್ಬೇಕು ನನ್ನ. ಅವ್ರ ಮನೆಗೆ ಹೋಗಿ ಅವ್ರ ಮನೆಯಲ್ಲೇ ಕಳ್ತನ ಮಾಡ್ಕೊಂಡು ಆ ದುಡ್ಡನ್ನ ಬೇರೆಯವ್ರಿಗೆ ಹಂಚುವ ದೊಡ್ಡ ಗುಣ ಶೀತಲ್ಗೆ. ಆಕ್ಚುಲಿ ಚೈಲ್ಡ್ಹುಡ್ ಅಲ್ಲಿ ಅದು ದೊಡ್ಡ ಗುಣ ಏನಲ್ಲ, ದುಡ್ಡಂದ್ರೆ ಏನಂತ ದುಡ್ಡು ಗುಣ. ಆ ದುಡ್ಡು ಗುಣ ಎಕ್ಸಾಕ್ಟ್ಲಿ, ದುಡ್ಡಂದ್ರೆ ಏನಂತ ಗೊತ್ತಿಲ್ಲದೆ ಇರುವಂತ ಟೈಮ್ ಅದು. ಓಕೆ, ಸೊ ಯಾ ಮನೇಲಿರುವಂತ ದುಡ್ಡು ತಗೊಂಡೋಗಿ ಅಕ್ಕಪಕ್ಕದಲ್ಲಿರೋರ್ಗೆಲ್ಲ ಕೊಟ್ಟಿದ್ದಂತೆ. ಆಮೇಲೆ ಮಮ್ಮಿ ಬಾರಿಸಿದಾರೆ, ಸರಿ ಬಾರಿಸಿದ್ರಲ್ಲಿ ನಮ್ಮ ಮನೇಲಿ ಎಲ್ಲ ಫೈಟರ್ಸ್. ಸೊ ಹಾಗೆ ಎಲ್ಲರಿಗೂ ಹಂಚಿದ್ಮೇಲೆ ಎಲ್ಲರೂ ಅಲ್ಲಿ ಇರೋರು ಯಾರೋ ಒಬ್ರು ಯಾರೋ ಒಳ್ಳೆಯವರು ಬಂದ್ಬಿಟ್ಟು, ಶೀತಲ್ ಕೈಲಿ ಏನೋ ದುಡ್ಡು ಕೊಟ್ಟಿದ್ದೀರಾ, ಎಲ್ಲರಿಗೂ ಹಂಚ್ತಾ ಇದ್ದಾಳೆ ಅಂತ. ಆಮೇಲಿಂದ ಮನೇಲಿ ಕದಿಯೋ ಅಂತ ವಿಚಾರನ ಬಿಟ್ಟಿದ್ ನಾವು, ಅಂತ ಸಂದರ್ಭ ಮತ್ತೆ ಸಿಗ್ಲಿಲ್ಲ. ಬಟ್ ಇವ್ರನ್ನ ನೋಡಿದ್ರೆ ಒಂಥರ ಏನೋ ಶಾಂತಿ ಕಿ ಮೂರ್ತಿ ಅಂತ. ಶಾಂತಿ ಕಿ ಮೂರ್ತಿನ ಆತರ ಅನ್ಸತ್ತಂತೆ, ಕೋಪನೇ ಬರಲ್ವಂತೆ. ಶಾಂತಿ ಕಿ ಮೂರ್ತಿ ಹೌದು, ನಮ್ಮ ಅಮ್ಮನ ಹೆಸರು ಶಾಂತ. ಡೆಡ್ ಆಪೋಸಿಟ್ ಅದು, ಡೆಡ್ ಆಪೋಸಿಟ್. ಯಾವಾಗ್ಲೂ ರುದ್ರಕಾಳಿ ಅವತಾರ, ರುದ್ರಕಾಳಿಕ್ಕಿಂತ ಅದಕ್ಕಿಂತ ಜಾಸ್ತಿ ಸ್ವಲ್ಪ ಅದು. ಇವ್ನಿಗ್ ಮಾತ್ರ, ನನಗ್ ಮಾತ್ರ ಅಲ್ಲ ಎಲ್ಲರಿಗೂ. ಶೀತಲ್ ಇಸ್ ಪರ್ಫೆಕ್ಟ್ಲಿ ಫಿಟ್ ಟು ಬಿ ಇನ್ ಫ್ರಂಟ್ ಆಫ್ ದ ಕ್ಯಾಮರಾ. ಯಾಕಂದ್ರೆ ನಾವು ನೋಡ್ರೆ ಶೀತಲ್ ಆತರ ಇಲ್ವೇ ಇಲ್ಲ, ಯಾವಾಗ್ಲೂ ನಗ್ತಾನೆ ಇರ್ತಾರೆ. ರಿಯಲ್ ಲೈಫ್ ಅಲ್ಲಿ, ರಿಯಲ್ ಲೈಫ್ ಅಲ್ಲಿ ಟೆರರ್. ಬಾರೋ ಇವತ್ ಮನೆಗಿದೆ ನಿನ್ಗೆ. ಅಯ್ಯೋ ಪಾಪ, ಇನ್ನ ಎಲ್ಲರ ಮುಂದೆನು ಓಪನ್ ಆಗಿ ಹೇಳ್ತಾ ಇದ್ರೆ ಬಾರೋ ಮನೇಲಿ ಇದೆ ನಿನ್ಗೆ ಅಂತ. ಸೊ ಟೆಲ್ ಮಿ ಮೋರ್ ಅಬೌಟ್ ಶೀತಲ್ ಸ್ಕೋಪ. ಶೀತಲ್ ಸ್ಕೋಪ ನಿಮ್ಮ ಮನಸ್ತಾಪನ ಮುಂದೆ ಇಡಿ. ಶೀತಲ್ ಸ್ಕೋಪ ನಮ್ಮ ಮನೇಲಿ ಎಲ್ಲದನ್ನು ಒಡೆದಾಕುತ್ತೆ, ಟಿವಿ ಆಮೇಲೆ ವೆಸಲ್ಸ್ ಪಾಟು ಎಲ್ಲ. ಓ ಮೈ ಗಾಡ್, ಟಿವಿ ಇಲ್ಲ ಸ್ವಲ್ಪ ಜಾಸ್ತಿ ಆಯ್ತು, ವೆಸಲ್ಸ್ ಎಲ್ಲ ಒಡೆದಾಗುತ್ತೆ. ಇವನ್ ಪಾಪ ತುಂಬಾ ಶಾಂತವಾಗಿರ್ತಾನೆ. ನಾನ್ ತುಂಬಾ ಕಿರಾತಕ ಸಿನಿಮಾ ನೋಡಿರೋರು ಯಶ್ನ ಫೀಮೇಲ್ ವರ್ಜನ್ ಹೇಗಿರುತ್ತೆ ಅಂತ ಇವಾಗ ಏನೋ ಯೋಚನೆ ಮಾಡಿ. ಕಿರಾತಕಿ, ಕಿರಾತಕಿ ಎಕ್ಸಾಕ್ಟ್ಲಿ ಇಲ್ಲೇ ಇದಾರೆ ಕಣ್ಮುಂದೆ. ಇವತ್ತು ಮನೆಯಲ್ಲಿ ಸುಮಾರು ಪಾತ್ರೆಗಳು ಆಚೆ ಹೋಗೋ ತರ ಇದೆ. ಮನೆಗೆ ಹೋಗಲ್ಲ ನಾನು ಇವತ್ತು, ಫ್ರೆಂಡ್ ಒಟ್ಟಿಗೆ ಹೋಗ್ತೀನಿ. ದಟ್ಸ್ ಅ ಗುಡ್ ಐಡಿಯಾ ಆಕ್ಚುಲಿ, ಟು ಬಿ ಆನ್ ದ ಸೇಫರ್ ಸೈಡ್. ಪೆಪ್ಪರ್ ಚಿಕನ್ ಪಾಪ ಏನಾಗಿದೆ ಅಂತ ನೋಡೋಣ. ಆಹಾ, ಬ್ರಿಲಿಯಂಟ್ ಆಗಿ ಘಮ ಘಮ ಅಂತ ಇದೆ. ಇದು ಕುಕ್ ಆಗಕ್ಕೆ ಅಟ್ಲೀಸ್ಟ್ ಅನದರ್ 10-15 ಮಿನಿಟ್ಸ್ ಬೇಕಾಗತ್ತೆ. ಚಿಕನ್ಗೆ ಬಂದಾಗ ಅದೇ ಹೇಳ್ತಿದೆ, ಅಕಸ್ಮಾತ್ ಚಿಕನ್ ಅಲ್ಲಿ ಉಪ್ಪು ಜಾಸ್ತಿ ಆದ್ರೆ ಐ ತಿಂಕ್ ಒಂದು ಆಲೂಗಡ್ಡೆ ಹಾಕ್ಬೋದಲ್ಲ, ಅವಾಗ ಆಲೂಗಡ್ಡೆ ಉಪ್ಪನ್ನೆಲ್ಲ ಹೀರ್ಕೊಳತ್ತೆ. ಆಯಿಲ್ ಬೇರೆ ಬಿಟ್ಟಿದೆ, ಕರೆಕ್ಟ್ ಅಂದ್ರೆ ಕುಕ್ ಆಗಿದೆ ಅಂತ ಅರ್ಥ. ಇದೇನ್ ಇವಾಗ ಆಗೋಯ್ತಾ ತಯಾರ? ಇಲ್ಲ, ಲಾಸ್ಟ್ ಇನ್ನು ಕೊಬ್ಬರಿ. ಓಕೆ, 2 ಟೀಸ್ಪೂನ್. ಒಂದು, ಎರಡು, 2 ಟೀಸ್ಪೂನ್ ಕೊಬ್ಬರಿ. ಆಮೇಲೆ ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಆಕ್ಚುಲಿ ಕೊಬ್ಬರಿನ ಚೆನ್ನಾಗಿ ಪುಡಿ ಮಾಡ್ಕೊಂಡು ರೆಡಿಯಾಗಿ ಇಟ್ಕೊಂಡಿದ್ದಾರೆ. ಸೊ ಕೊಬ್ಬರಿ ಪುಡಿ 2 ಟೀ ಸ್ಪೂನ್ಸ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಶ್ಗೆ, ಕೊತ್ತಂಬರಿ ಸೊಪ್ಪು. ಲಾಸ್ಟ್ಗೆ ಪೆಪ್ಪರ್ ಚಿಕನ್ ಅಲ್ವಾ, ಒನ್ ಮೋರ್ ರೌಂಡ್ ಆಫ್ ಪೆಪ್ಪರ್. 1 ಟೀ ಸ್ಪೂನ್ ಪೆಪ್ಪರ್, ಸೂಪರ್. ಒಂಚೂರು ಹಾಕು.
ಸೊ ಒಂದೆರಡು ಟೀ ಸ್ಪೂನ್ ಪೆಪ್ಪರು ಎಂಡಲ್ಲಿ ಲಾಸ್ಟಲ್ಲಿ ಫೈನಲ್ ಫಿನಿಶಿಂಗ್ ಟಚ್ ಕೊಡೋಕ್ಕೆ ಹಾಕ್ಬಿಡಿ. ಅದಾದ್ಮೇಲೆ ಒಂದು ಟೂ ಮಿನಿಟ್ಸ್ ಹೈ ಫ್ಲೇಮಲ್ಲಿ ಕುಕ್ ಮಾಡಬೇಕು. ಎಸ್, ಶ್ರುತಿಗೂ ಚಿಕನ್ ಅಂದರೆ ತುಂಬ ಇಷ್ಟ ಅನ್ಸುತ್ತೆ. ಆಫ್ ಕೋರ್ಸ್ ಗೊತ್ತಾಗ್ತಾ ಇದೆ. ಐ ಲವ್ ಚಿಕನ್. ಆ್ಯಂಡ್ ಆಫ್ ಕೋರ್ಸ್ ಫೈನಲ್ ಟಚ್ ಕೊತ್ತಂಬರಿ ಸೊಪ್ಪು ಪೆಪ್ಪರ್. ಯಾಕೆ ಇಷ್ಟು ಮಾತಾಡ್ತಾ ಇದೀವಿ ಹೇಳಿ? ಓಕೆ, ಟೂ ಮಿನಿಟ್ಸ್ ಆಯ್ತಾ ಅಲ್ವಾ? ಪ್ಲೀಸ್ ಚೆಕ್. ಎಕ್ಸಾಕ್ಟ್ಲಿ. ಯೆಸ್, ಇಟ್ ಇಸ್ ರೆಡಿ. ಇದು ಪೆಪ್ಪರ್ ಚಿಕನ್ ಅಲ್ಲ, ಇದು ಪ್ರಾಪರ್ ಚಿಕನ್. ಪ್ರಾಪರ್ ಆಗಿದೆ ಅಲ್ಲ. ಐ ಥಿಂಕ್ ಶೌರ್ಯ ಕೈ ರುಚಿ ಸೂಪರ್ ಡೂಪರ್ ಆಗಿರುತ್ತೆ ಅಂತ. ಸಾಫ್ಟ್ ಮಾಡೋಣ ಸ್ಟೌನ. ಎಸ್. ಹಾಯ್, ಹೌ ಆರ್ ಯು? ಅದು ಬೇಗ ನನ್ನ ತಿನ್ನಿ ಅಂತ ಕೇಳ್ಕೊಳ್ತಾ ಇದೆ. ಇಮಿಟೇಟ್ ಮಾಡ್ಬಿಟ್ರಪ್ಪ, ಚಿಕನ್ ಅನ್ನು ಬಿಡ್ಲಿಲ್ಲ. ಸೊ ಕಮ್ ಆನ್ ಬ್ಯಾಟ್ಸ್ಮನ್, ಲೆಟ್ಸ್ ಡು ಸಮ್ ಬ್ಯಾಟಿಂಗ್. ಫಾಲೋ ದಿ ಲೀಡರ್. ಪ್ರಾಪರ್ ಪೆಪ್ಪರ್ ಚಿಕನ್ನ ಚಕ ಚಕ ಅಂತ ನೀವು ಮಾಡಬೇಕು ಅಂದರೆ ಒಂದು ಕ್ವಿಕ್ ರೌಂಡ್ ಇಂಗ್ರೀಡಿಯಂಟ್ಸ್ ನೋಡೋಣ ಬನ್ನಿ. ಒಂದು ಸಣ್ಣ ರೀಕ್ಯಾಪ್. ಸ್ಪೈಸಿ ಪೆಪ್ಪರ್ ಚಿಕನ್. ಬೇಕಾಗುವ ಸಾಮಗ್ರಿಗಳು: ಚಿಕನ್ ವಿತ್ ಸ್ಕಿನ್ 1 ಕೆಜಿ, ಅಚ್ಕಾರದ ಪುಡಿ 1/2 ಟೀಸ್ಪೂನ್, ಜೀರಿಗೆ 1/2 ಟೀಸ್ಪೂನ್, ಅರಿಶಿಣ 1 ಟೀಸ್ಪೂನ್, ನಿಂಬೆಕಾಯಿ 1, ಧನಿಯಾ ಪುಡಿ 1 ಟೀಸ್ಪೂನ್, ರುಚಿಗೆ ತಕ್ಕಷ್ಟು ಉಪ್ಪು, ಎಣ್ಣೆ 3 ಟೀಸ್ಪೂನ್, ಕರಿಬೇವು, ಈರುಳ್ಳಿ 1 ಬಟ್ಲು, ಟೊಮ್ಯಾಟೊ 1/2 ಬಟ್ಲು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 2 ಟೀಸ್ಪೂನ್, ಕಾಳುಮೆಣಸಿನ ಪುಡಿ, ಒಣಕೊಬ್ಬರಿ ಪುಡಿ 2 ಟೀಸ್ಪೂನ್, ಕೊತ್ತಂಬರಿ ಸೊಪ್ಪು. ಮಾಡುವ ವಿಧಾನ: ಬೌಲ್ಗೆ ತೊಳೆದ ಚಿಕನ್, ಅಚ್ಚುಕಾರದ ಪುಡಿ, ನಿಂಬೆಕಾಯಿ ರಸ, ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಕಲಸ್ಕೊಳ್ಳಿ. ಪ್ಯಾನ್ಗೆ ಎಣ್ಣೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಕಂದು ಬಣ್ಣ ಬರೋವರೆಗೂ ಹುರಿದುಕೊಂಡು ನಂತರ ಟೊಮ್ಯಾಟೊ, ಹಸಿಮೆಣಸಿನಕಾಯಿ ಹಾಕಿ 2 ಸುತ್ತು ಕೈ ಆಡಿಸಿದ ಬಳಿಕ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಚಿಕನ್ ಮಿಶ್ರಣ, ಕಾಳು ಮೆಣಸಿನ ಪುಡಿ ಹಾಕಿ ಕಲಸಿ ಮುಚ್ಚಳ ಮುಚ್ಚಿ ಫ್ರೈ ಆದಮೇಲೆ ಒಣಕೊಬ್ಬರಿ ಪುಡಿ ಹಾಕಿ ಕೊತ್ತಂಬರಿ ಅಲಂಕರಿಸಿದ್ರೆ ಸ್ಪೈಸಿ ಪೆಪ್ಪರ್ ಚಿಕನ್ ರೆಡಿ. ಮನೆಯಲ್ಲಿ ಯಾವುದಾದ್ರು ಪಾರ್ಟಿ ಆದರೆ ಸ್ಟಾರ್ಟರ್ಸ್ಗೆ ಪೆಪ್ಪರ್ ಚಿಕನ್, ದಟ್ ಈಸ್ ವಾಟ್ ಐ ಆಮ್ ಗೋಯಿಂಗ್ ಟು ಟ್ರೈ. ಇವಾಗ ನಿಜವಾಗ್ಲೂ ಟ್ರೈ ಮಾಡೋಣ. ಓ ವಾವ್, ಪರ್ಫೆಕ್ಟ್ಲಿ ಡ್ರೈ ಆಗಿರೋ ಪೆಪ್ಪರ್ ಚಿಕನ್. ಓಕೆ ಶೌರ್ಯ, ನೀವು ಮಾಡಿರೋದ್ರಿಂದ ನಾನೇ ಸರ್ವ್ ಮಾಡಲಾ? ಓ ನೀವೇ ಸರ್ವ್? ಹೌ ಸ್ವೀಟ್ ಯಾ. ಅಷ್ಟು ಪ್ರೀತಿ, ಥ್ಯಾಂಕ್ ಯು. ಸೂಪರ್, ಇಷ್ಟು ಈಸಿಯಾಗಿ ಕಟ್ ಆಗತ್ತಲ್ಲ. ಐ ಡೋಂಟ್ ಥಿಂಕ್ ಯಾವ ಹೋಟೆಲಲ್ಲೂ ಐ ಹ್ಯಾವ್ ಟೇಸ್ಟೆಡ್ ಸಚ್ ಬ್ರಿಲಿಯಂಟ್ ಪೆಪ್ಪರ್ ಚಿಕನ್. ನನ್ನ ತಮ್ಮ ಆಗಿದ್ದಕ್ಕೂ ನೀವು ಸಾರ್ಥಕ ಆಯ್ತು. ಏ, ಅಡುಗೆ ಮಾಡದೇ ಇರೋ ಅಕ್ಕ ತಮ್ಮನ್ಗೆ ಹೇಳ್ತಿದ್ದಾಳೆ. ಆಹಾ, ಕಲಿಸಿದ್ದೆಲ್ಲ ಕರೆಕ್ಟಾಗಿ ಮಾಡ್ತಾ ಇದೆಯಾ? ಖುಷಿ ಆಯ್ತು. ಐ ನೋ ಬಡಿ ಕ್ಯಾನ್ ಬೀಟ್ ಶೌರ್ಯಾಸ್ ಪೆಪ್ಪರ್ ಚಿಕನ್. ಈ ನಂಬರ್ ಕೊಟ್ಬಿಡಪ್ಪ, ಯಾರಾದ್ರೂ ಕಲಿಬೇಕು ಅಂದರೆ ಸರ್ ಹತ್ರ ಬನ್ನಿ. ನಂಬರ್ ಅಂದಿದ ತಕ್ಷಣ ಶೀತಲ್ಗೂ ನಂಬರ್ಗೂ ಒಂದು ಭಯಾನಕವಾದ ಕತೆಗೂ ಒಂದು ದೊಡ್ಡ ಕನೆಕ್ಷನ್ ಇದೆ. ಆ ಕನೆಕ್ಷನ್ ಏನು ಅಂತ ನಾಳೆ ಲೀಕ್ ಮಾಡ್ತೀವಿ. ಸದ್ಯಕ್ಕೆ ನೀರನ್ನು ಲೀಕ್ ಮಾಡೋಣ ಬನ್ನಿ. ಕೈ ಕೈಗೆ ಎಲ್ಲ ವಾಶ್ ಮಾಡ್ಕೊಳ್ಳೋಣ. ಇವರು ಬರೀ ಶೌರ್ಯ ಅಲ್ಲ, ಹೀ ಇಸ್ ಶೌರ್ಯದ ಸೂಪರ್ ಸ್ಟಾರ್ ಯಾ. ಹೌದೌದು. ಎಂತ ಪೆಪ್ಪರ್ ಚಿಕನ್ ಶೌರ್ಯ. ಥ್ಯಾಂಕ್ ಯು. ಇನ್ ಮುಂದೆ ಪೆಪ್ಪರ್ ಚಿಕನ್ ತಿನ್ಬೇಕು ಅಂದ್ರೆ ಶೌರ್ಯಕ್ಕೆ ಫೋನ್ ಮಾಡ್ಬಿಟ್ಟು ನನಗೂ ಮಾಡ್ಕೊಡು ಅಂತ ಕೇಳ್ತೀನಿ ನಾನು. ದಟ್ ಇಸ್ ಅ ಪ್ಲಾನ್. ಶೌರ್ಯ, ನೀವು ಎಕ್ಸ್ಪರ್ಟ್ ಕುಕ್ ಅಂತ ಕೇಳಿದ್ವಿ, ಬಟ್ ಇವತ್ತು ಎಕ್ಸ್ಪರ್ಟ್ ಆಗಿ ಅಡುಗೆ ಮಾಡಿ ನಿಮ್ಮ ಕೈ ರುಚಿ ಬೇರೆ ನಮಗೆ ಟೇಸ್ಟ್ ಮಾಡಿಸಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್. ಯೂಶ್ವಲಿ ಫುಟ್ಬಾಲ್ ಮ್ಯಾಚಿಗೆ ಹೋಗೋದು, ಕ್ರಿಕೆಟ್ ಮ್ಯಾಚ್ ಆಡೋದು, ಅದೆಲ್ಲ ನಿಮ್ಮಂತ ಹುಡುಗರು ಮಾಡೋ ಸರ್ವ ಸಾಧಾರಣ ಕೆಲಸ. ದಿಸ್ ಮಸ್ಟ್ ಬಿ ಸಮಥಿಂಗ್ ಔಟ್ ಆಫ್ ದ ವರ್ಲ್ಡ್ ಡಿಫರೆಂಟ್. ಅದು ಫಸ್ಟ್ ಟೈಮ್ ಟೆಲಿವಿಷನ್ ಅಲ್ಲಿ ಬರ್ತಿರೋದು, ಅದರಲ್ಲೂ ಕುಕ್ರಿ ಶೋ ಅಲ್ಲಿ ಫಸ್ಟ್ ಟೈಮ್. ಕುಕ್ರಿ ಶೋ ಅಲ್ಲಿ ಅಮೇಜಿಂಗ್ ಅಲ್ಲ? ಸೂಪರ್ ಆಗಿತ್ತು. ಇದೊಂದು ಕುಕ್ಕರಿ ಶೋ ಮಾತ್ರ ಅಲ್ಲ, ಒಂಥರ ಫ್ಯಾಮಿಲಿ ಶೋ ವಿತ್ ಒಬ್ಬರದ್ದು ಲೈಫ್ ಬಗ್ಗೆ, ಆಮೇಲೆ ಏನಾದರೂ ಒಂದು ಸ್ಪೆಷಲ್ ಡಿಶ್ ಬಗ್ಗೆ. ನಿಜವಾಗ್ಲು ಸೂಪರ್ ಶೋ. ಆ್ಯಂಡ್ ಅವ್ರಿಗೆ ಬೇಕಾದವರು, ಅವ್ರ ಪ್ರೀತಿಯವರು, ಫ್ರೆಂಡ್ಸು, ಫ್ಯಾಮಿಲಿ ಎಲ್ಲರೂ ಎಲ್ಲರನ್ನು ಕರ್ಕೊಂಡ್ಬಂದು ಬಂದು ಮಾಡಿಸ್ತಾರಲ್ಲ, ನಿಜವಾಗ್ಲು ಒಂಥರ ಡಿಫ್ರೆಂಟ್ ಆಗಿದೆ, ಚೆನ್ನಾಗಿ ಅನಿಸ್ತು ನನಗೆ ಬಂದು.
ವೆರಿ ನೈಸ್. ಆಕ್ಚುಲಿ ಅವನು ಫಸ್ಟಿಗೆ ಬರುವಾಗ ಏನ್ ಮಾಡ್ಲಿ ಅನ್ನೋ ಕನ್ಫ್ಯೂಷನ್ ಅಲ್ಲಿದ್ದ. ಬಟ್ ಇವತ್ ನೋಡಿದ್ರೆ ತುಂಬಾ ಖುಷಿಯಲ್ಲಿ ಮಾತಾಡ್ತಾ ಇದ್ದಾನೆ, ಅದ್ರಲ್ಲೇ ಗೊತ್ತಾಗತ್ತೆ ತುಂಬಾ ಅಂದ್ರೆ ಕಂಫರ್ಟ್ ಝೋನ್ ಅಲ್ಲಿ ಅವನಿದಾನೆ. ಹೌದು, ಅವ್ರಿಗೆ ಒಂಥರ ನೆಮ್ಮದಿ, ಇವತ್ ಮನೆಗೆ ಹೋಗಿ ಹೊಡ್ಸ್ಕೊಳ್ಳಲ್ಲಪ್ಪ ಅಂತ ಅಷ್ಟೇ. ಇಲ್ಲ ಇಲ್ಲ, ಫಸ್ಟಿಗೆ ಅವ್ನು ಹೊಡ್ಸ್ಕೊಳ್ಳೋ ಅಂತ ಮಾತಾಡಿದ್ರು, ಆಮೇಲೆ ಏನ್ ಮಾತಾಡ್ದ? ಆಮೇಲೆ ನಾನು ಕವರ್ ಮಾಡ್ಕೊಂಡೆ ಬಚ್ಚಾ. ಒಟ್ಟಿನಲ್ಲಿ ಪ್ರೀತಿಯಿಂದ ಪೆಪ್ಪರ್ ಚಿಕನ್ ಮಾಡಿಕೊಟ್ಟು ಕೈ ರುಚಿ ತೋರಿಸಿ ನಿಮ್ಮನ್ನ ಇಂಪ್ರೆಸ್ ಮಾಡಿದಾರೆ. ಸೊ ದಟ್ ಈಸ್ ಅವರ್ ಶೌರ್ಯ. ಸೊ ಶೌರ್ಯಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ಬಿಡೋಣ. ಶೌರ್ಯ ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೋಗಿ ಹೇಳ್ತೀನಿ ಹೇಳ್ತೀನಿ ಖಂಡಿತ ಹೇಳ್ತೀನಿ. ಥ್ಯಾಂಕ್ ಯು ಶೌರ್ಯ ಅವರೇ, ಇವಳಿಗೋಸ್ಕರ ಅಲ್ದಿದ್ರು ನನಗೋಸ್ಕರ ನೋಡಿ ಅಂತ ಹೇಳ್ತೀನಿ. ನೋಡ್ತಿದ್ದಾರೆ ಇವ್ರಿಗೆ. ಟಾಟಾ ಬೈ ಬೈ, ಸಿ ಅಂತ ಶೇಕ್ ಹ್ಯಾಂಡ್ ಕೊಟ್ಟು ಕಳ್ಸೋಣ ಬೈ. ಥ್ಯಾಂಕ್ ಯು ಶೌರ್ಯ, ಪ್ಲೆಷರ್ ಟು ಬಿ ಮೀಟಿಂಗ್ ಯು. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಸಿಸ್. ಇವತ್ತು ಡೇ ಒನ್, ಶೀತಲ್ ನಮ್ ಜೊತೆಗಿದ್ದಾರೆ. ನಾಳೆ ನಾಳಿದ್ದು ಕೂಡ ಶೀತಲ್ನ ಕ್ಯಾಚ್ ಹಾಕೊಂಡು ಸ್ಟಾರ್ ಸವಿರುಚಿಯಲ್ಲಿ ಇನ್ ಯಾರು ಬರ್ತಾರೆ, ಯಾರ ಕೈ ರುಚಿ ಟೇಸ್ಟ್ ಮಾಡಕ್ ಸಿಗತ್ತೆ ಅಂತ ತಿಳ್ಕೊಳ್ಳೋಣ. ಸೊ ನಾಳೆ ಬಹಳ ವಿಶೇಷವಾದ ಒಂದು ಕಾರ್ಯಕ್ರಮ. ಸಾಮಾನ್ಯವಾಗಿ ಎಲ್ಲರ ಹತ್ರನೂ ಮೊಬೈಲ್ ನಂಬರ್ ಇರುತ್ತೆ, ಬಟ್ ಈ ಮೊಬೈಲ್ ನಂಬರ್ ಕರೆ ಮಾಡಿದವ್ರಿಗೆಲ್ಲ ಒಂಥರ ಡಗಡಗ ಡಗಡಗ ಅಂತ ಫೀಲಿಂಗ್ ಅಂತೆ, ಹಾರ್ಟ್ ಅಟ್ಯಾಕೆ ಆಗೋಯ್ತಂತೆ. ಯಾರ ಮೊಬೈಲ್ ನಂಬರ್ ಅದು? ಶೀತಲ್ ಕೈವಾಡ ಇದೆಯಾ? ಇದೆ ಇದೆ, ನಾಳಿನ ಎಪಿಸೋಡ್ ಅಲ್ಲಿ ಗೊತ್ತಾಗತ್ತೆ. ಸೊ ಮತ್ತೆ ನಮ್ಮ ನಿಮ್ಮ ಭೇಟಿ ನಾಳೆ ಮಧ್ಯಾಹ್ನ ಒಂದುವರೆಗೆ. ಗೋಲ್ಡ್ ವಿನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಾನು ನಿಮ್ಮ ಪಟ್ಪಟ್ ಪಟಾಕಿ ಶ್ರುತಿ, ಸದ್ಯಕ್ಕೆ ಟಾಟಾ ಬೈ ಬೈ ಸಿ ಯು ಅಂತ ಹೇಳ್ತಾ ಇದ್ದೀನಿ. ಅಂಡ್ ಶೀತಲ್ ಶೆಟ್ಟಿ ಬೈ ಬೈ, ನಾಳೆ ಸಿಗ್ತೀನಿ. ಟಾಟಾ ಬೈ ಬೈ ಸಿ ಯು.